ಜೀವಾ ಆನ್ಲೈನ್ ಪ್ರಸ್ತುತಪಡಿಸುತ್ತಿರುವ ಸತ್ಯವೇದ ಪಠಣ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಪ್ರಿಯ ಕೇಳುಗರೆ, ಈ ಕಾರ್ಯಕ್ರಮವು ಸತ್ಯವೇದದಲ್ಲಿ ಇರುವಂತಹ ರಹಸ್ಯಗಳ ವಿವರಣೆಯ ಒಂದು ಕಾರ್ಯಕ್ರಮವಾಗಿದೆ. ಕೇಳಿರಿ, ಆಶೀರ್ವಾದ ಹೊಂದಿಕೊಳ್ಳಿರಿ. ನಿಮಗೆ ಪ್ರಶ್ನೆಗಳಿದ್ದಲ್ಲಿ ನಮ್ಮೊಟ್ಟಿಗೆ ನೀವು ಮಾತನಾಡಬೇಕಾದರೆ ನಮ್ಮ ಮೊಬೈಲ್ ಸಂಖ್ಯೆಯನ್ನು ನೀವು ಬರೆದಿಟ್ಟುಕೊಳ್ಳುವುದಾದರೆ ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ಮೊಬೈಲ್ ಸಂಖ್ಯೆ 9902606453. ಕರ್ತನಲ್ಲಿ ಪ್ರೀತಿಯುಳ್ಳ ಕೇಳ್ಗರೆ, ಈ ಹೊತ್ತು ತಿರುಗಿ ದೇವರ ವಾಕ್ಯವನ್ನು ಧ್ಯಾನ ಮಾಡುವಂಥ, ದೇವರ ವಾಕ್ಯದಂತೆ ನಡೆಯಲು ನಮ್ಮನ್ನು ಸಮರ್ಪಿಸಿಕೊಳ್ಳುವಂಥ ಮತ್ತು ದೇವರ ವಾಕ್ಯ ನಮಗೆ ಬಲ ನೀಡಲಿ ಎಂಬುದಾಗಿ ಬೇಡಿಕೊಳ್ಳುವ, ವಾಕ್ಯ ಕೇಳಿ ವಾಕ್ಯದಿಂದ ಬಲಗೊಳ್ಳುವಂಥ ಸಮಯ ನಮ್ಮನ್ನು ನಾವು ಈ ವಾಕ್ಯದ ಧ್ಯಾನದ ಸಮಯಕ್ಕೆ ಪ್ರಾರ್ಥನಾಪೂರ್ವಕವಾಗಿ ಸಿದ್ಧಪಡಿಸಿಕೊಳ್ಳೋಣ. ಕರ್ತನೇ, ದಯಾಮಯ ಸ್ವಾಮಿಯೇ, ಪ್ರೀತಿ ಸ್ವರೂಪನಾದ ದೇವರೇ, ನಿನ್ನ ವಾಕ್ಯ ನಮಗೆ ಬೆಳಕಾಗಿಯೂ ದಾರಿಗೆ ದೀಪವಾಗಿ ಇದ್ದು ನಡೆಸುವಂಥದ್ದಾಗಿದೆ. ಕತ್ತಲೆಯಾದಂಥ ನಮ್ಮ ಬಾಳಿನಲ್ಲಿ ಬೆಳಕನ್ನು ಚೆಲ್ಲುವಂಥ ನಿನ್ನ ವಾಕ್ಯಗಳು ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ಹೆಚ್ಚಿನ ರೀತಿಯಲ್ಲೂ ಬಲಗೊಳಿಸಲಿ. ನಾವು ನಿನಗೆ ಸಂಪೂರ್ಣವಾಗಿ ಸಮರ್ಪಿಸಿಕೊಳ್ಳುವಂತೆ ಪ್ರೇರೇಪಿಸಲಿ. ವಾಕ್ಯದ ಬೆಳಕಿನಲ್ಲಿ ನಮ್ಮನ್ನು ನಡೆಸು ಕರ್ತನೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ, ದೀನತೆಯನ್ನು ಬೇಡುತ್ತಾ ಅಲ್ಪನಾದಂಥ ಈ ನಿನ್ನ ಸೇವಕನನ್ನು ನಿನ್ನ ಶಿಲುಬೆಯ ಅಡಿದ್ದಾವರಲ್ಲಿ ಮುಚ್ಚಿಟ್ಟು ನೀನೇ ಮಾತನಾಡಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರೀತಿಯಿಂದಲೂ ತಾಳ್ಮೆಯಿಂದಲೂ ಪ್ರಾರ್ಥನೆ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರೀತಿಯುಳ್ಳ ಕರ್ತನಲ್ಲಿ ಪ್ರಿಯ ದೇವ ಜನರೇ, ಈ ಹೊತ್ತು ನಾನು ಆರಿಸಿಕೊಂಡಿರತಕ್ಕಂಥ ವಿಚಾರ ಯೇಸು ಸ್ವಾಮಿ ಕೊಟ್ಟಿರತಕ್ಕಂಥ ಹೊಸದಾದಂಥ ಆಜ್ಞೆ. ಯೇಸು ಸ್ವಾಮಿ ಯೋಹಾನನ ಸುವಾರ್ತೆಯಲ್ಲಿ 13:34 ವಚನದಲ್ಲಿ ಹೀಗೆ ಹೇಳುವಂಥವನಾಗಿದ್ದಾನೆ, ನಾನು ನಿಮಗೆ ಒಂದು ಹೊಸ ಆಜ್ಞೆಯನ್ನು ಕೊಡುತ್ತೇನೆ, ಏನೆಂದರೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವೂ ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಎಂಬುದೇ. ಯೇಸು ಸ್ವಾಮಿಯು ತನ್ನ ಜೀವನದಲ್ಲಿ ತಾನು ದೇವರಿಗೆ ವಿಧೇಯನಾಗಿ ಎಲ್ಲ ಕಾರ್ಯವನ್ನು ದೇವರ ಚಿತ್ತಕ್ಕನುಸಾರವಾಗಿ ಮಾಡುತ್ತಲೇ ಬಂದನು. ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದದ್ದೇ ದೇವರ ಪ್ರೀತಿಯನ್ನು ಪ್ರತಿಬಿಂಬಿಸುವುದಕ್ಕೆ, ದೇವರ ಪ್ರೀತಿಯನ್ನು ಹಂಚುವುದಕ್ಕೆ, ದೇವರ ಪ್ರೀತಿಯನ್ನು ತೋರಿಸುವುದಕ್ಕೆ, ದೇವರ ಪ್ರೀತಿಯನ್ನು ಮಾನವರಿಗೆ ಅರ್ಥ ಮಾಡಿಕೊಳ್ಳಲಿಕ್ಕೋಸ್ಕರವಾಗಿ ದೇವರು ಯೇಸುವಿನ ಮೂಲಕ ಮಾಡಿದಂಥ ಒಂದು ದೊಡ್ಡ ತ್ಯಾಗ. ಯೇಸು ಸ್ವಾಮಿಯು ತಾನು ಹಲವಾರು ಕಾರ್ಯಗಳನ್ನು ಮಾಡಿದನು, ಅದರಲ್ಲೂ ಕೆಲವು ಬಹಳ ಮುಖ್ಯವಾಗಿ ತನ್ನ ಪ್ರೀತಿಯನ್ನು ಪ್ರಕಟಿಸುವಂಥದ್ದಾಗಿದೆ. ಯೇಸುವಿನ ಕ್ರೂಜೆಯ ಮರಣ ಅದರಲ್ಲಿ ಉನ್ನತವಾದಂಥ ಸ್ಥಾನದಲ್ಲಿ ಇರುವಂಥದ್ದನ್ನು ನೋಡ್ತೇವೆ. ಯೇಸು ಸ್ವಾಮಿ ಪ್ರೀತಿಯ ನಿಮಿತ್ತವಾಗಿ ಎಲ್ಲವನ್ನು ಸಹಿಸಿಕೊಂಡನು. ಯೇಸು ಸ್ವಾಮಿ ಪ್ರೀತಿಯ ನಿಮಿತ್ತವಾಗಿ ತನ್ನನ್ನು ತಗ್ಗಿಸಿಕೊಂಡು ಶಿಷ್ಯರ ಕಾಲುಗಳನ್ನು ತೊಳೆದಿದ್ದನು. ಇಲ್ಲಿ ನಾವು ನೋಡುವಂಥದ್ದಾದರೆ ಯೇಸು ಸ್ವಾಮಿ ಶಿಷ್ಯರ ಕಾಲುಗಳನ್ನು ತೊಳೆದ ನಂತರ ಯೇಸು ಸ್ವಾಮಿ ತಾನು ಆ ಹೊತ್ತು ಕಡೆ ರಾತ್ರಿ ತಾನು ತನ್ನ ಶಿಷ್ಯರಿಗೆ ಮಾಡಿದಂಥ ಒಂದು ವಿಶೇಷವಾದಂಥ ಕಾರ್ಯ, ತಾನು ರೊಟ್ಟಿಯನ್ನು ದ್ರಾಕ್ಷಾರಸವನ್ನು ಹಂಚಿಕೊಂಡಂಥ ಸಮಯ, ಅದು ವಿಶೇಷವಾದದ್ದೆಂಬುದಾಗಿ ಅವರಿಗೆ ತಿಳಿಸಿದಂಥ ಸಮಯ, ಅವರೆಲ್ಲರೂ ಅದನ್ನು ಹಂಚಿಕೊಂಡಂಥ ಸಮಯ, ಯೇಸು ಸ್ವಾಮಿಯು ವಿಶೇಷವಾಗಿ ಆ ದಿವಸಕ್ಕೋಸ್ಕರವಾಗಿ ಸಿದ್ಧನಾಗಿ ತನ್ನನ್ನು ತಾನು ದೀನತೆಯಿಂದ
ತಾನು ಸೇವೆ ಮಾಡುವುದಕ್ಕೋಸ್ಕರ ಬಂದಿದ್ದೇನೆ, ನೀವು ಸಹ ಇದನ್ನು ಮಾಡಬೇಕೆಂಬುದಾಗಿ ಹೇಳಿದಂಥ ಸಮಯ. ಯೇಸು ಸ್ವಾಮಿ ಆ ದಿವಸ ಮುಖ್ಯವಾಗಿ ಹೇಳಿದಂಥ ಮಾತು ಹೊಸದಾದಂಥ ಆಜ್ಞೆಯ ವಿಚಾರ. ಆಜ್ಞೆಯನ್ನೆಂದರೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದಾಗಿ. ಯೇಸು ಸ್ವಾಮಿ ಮನುಷ್ಯರು ನಾವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬಂಥದ್ದನ್ನು ಆಜ್ಞೆಯಾಗಿ ಹೇಳುವಂಥವನಾಗಿದ್ದಾನೆ. ಅಂದರೆ ನಾವು ಮಾಡಲೇಬೇಕಾಗಿರ್ತಕ್ಕಂಥ ವಿಚಾರ, ಯೇಸುವನ್ನು ನಂಬುವಂಥ ಪ್ರತಿಯೊಬ್ಬರು ಮಾಡಬೇಕಾದ ಕಾರ್ಯ ಏನಂದರೆ ಒಬ್ಬರನ್ನೊಬ್ಬರು ಪ್ರೀತಿಸುವಂಥದ್ದಾಗಬೇಕು. ಅಂದರೆ ಈ ಲೋಕ ಪ್ರೀತಿಯಿಂದ ತುಂಬಿರುವಂಥದ್ದಾಗಿರಬೇಕು. ದೇವರ ರಾಜ್ಯ ಅದಕ್ಕೆ ಪ್ರೀತಿಯ ಸಂಕೇತ. ಪ್ರೀತಿಯ ನಿಮಿತ್ತವಾಗಿ ಸಮುದಾಯವನ್ನು ಕಟ್ಟಬೇಕು. ಪ್ರೀತಿಯ ನಿಮಿತ್ತವಾಗಿ ನಾವು ಒಬ್ಬರನ್ನೊಬ್ಬರು ಗೆಲ್ಲಬೇಕು. ಪ್ರೀತಿಯಿಂದಲೇ ಎಲ್ಲವನ್ನು ಸಾಧಿಸಿಕೊಳ್ಳುವಂಥದ್ದಾಗಬೇಕು. ಪ್ರೀತಿಯೇ ಮುಖ್ಯವಾದದ್ದೆಂಬುದಾಗಿ ಯೇಸು ಸ್ವಾಮಿ ಬಹಳ ಸುಂದರವಾಗಿ ಹೇಳುತ್ತಾ ಆಜ್ಞಾಪಿಸಿದನು. ಅದರಲ್ಲಿ ಯೇಸು ಸ್ವಾಮಿ ಹೇಳುವಂಥದ್ದೇನೆಂದರೆ ನೀವು ಹೇಗೆ ಪ್ರೀತಿ ಮಾಡಬೇಕೆಂಬಂಥದ್ದನ್ನು ಯೇಸು ಸ್ವಾಮಿ ಒಂದು ಮಾದರಿ ಸಹ ಇಲ್ಲಿ ಹೇಳಿದ್ದಾನೆ. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ, ಅಂದರೆ ಯೇಸು ಸ್ವಾಮಿಯು ನಮ್ಮನ್ನು ಹೇಗೆ ಪ್ರೀತಿಸಿದನು. ಯೇಸು ಸ್ವಾಮಿ ನಮ್ಮನ್ನು ಪ್ರೀತಿಸಿದ್ದು ಹೇಗೆ ಅಂದರೆ ತನ್ನ ಮಹಿಮಾ ಪದವಿಯನ್ನು ತ್ಯಜಿಸಿ ಈ ಲೋಕದಕ್ಕೆ ಬರುವುದರ ಮೂಲಕವಾಗಿ. ಅಂದರೆ ಯೇಸು ಸ್ವಾಮಿಯ ಪ್ರೀತಿ ಆ ಪರಲೋಕದ ಸಿಂಹಾಸನವನ್ನು ಬಿಡುವುದರಿಂದ ಪ್ರಾರಂಭವಾದ ಪ್ರೀತಿ, ಅಥವಾ ಅಲ್ಲಿಂದ ನಾವು ಗಮನಿಸಬೇಕಾದಂಥ ಪ್ರೀತಿ. ಯೇಸು ಸ್ವಾಮಿಯಾದರೂ ತಾನು ಆ ಪರಿಶುದ್ಧವಾದಂಥ ಸ್ಥಾನ ಮಹಿಮಾ ಪದವಿ ಅದನ್ನು ತ್ಯಜಿಸಿದ್ದು ದೇವರ ಚಿತ್ತ ನೆರವೇರಿಸುವುದಕ್ಕೆ. ಯೋಹಾನನ ಸುವಾರ್ತೆ 3:15-16 ಹೇಳುವಂಥದ್ದು, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಈ ಲೋಕಕ್ಕೆ ಕೊಟ್ಟನು. ಕರ್ತನಲ್ಲಿ ಪ್ರೇರೆ, ಆ ಮಗನು ಪ್ರೀತಿಯನ್ನು ಬಹಳ ಸುಂದರವಾಗಿ ನಮಗೆ ಹಂಚಿದ್ದಾನೆ. ಏನು ಇಲ್ಲದವನಾಗಿ ಆ ಬೆತ್ಲೆಹೆಮ್ ಗೋದಲಿಯಲ್ಲಿ ಜನಿಸಿ ಬಂದವನು. ಯೇಸು ಸ್ವಾಮಿ ತನ್ನ ಸೇವಾ ಅವಧಿಯಲ್ಲಿ ಪ್ರೀತಿಯ ನಿಮಿತ್ತವಾಗಿ ಅನುಕಂಪದಿಂದ ಮತ್ತೊಬ್ಬರ ನೋವನ್ನು ನೋಡಿ ಸ್ಪಂದಿಸಿ ಅವರ ನೋವುಗಳಿಂದ ಬಿಡುಗಡೆ ಮಾಡಿದನು. ಹಸಿವಿನಿಂದ ಬಿಡುಗಡೆ ಮಾಡಿದನು. ಅವರ ಜೀವನದಲ್ಲಿ ಅನುಭವಿಸುತ್ತಿದ್ದಂಥ ಕಷ್ಟಗಳಿಂದ ಬಿಡುಗಡೆ ಮಾಡಿದನು. ಯೇಸು ಸ್ವಾಮಿ ಪ್ರತಿಯೊಬ್ಬರನ್ನು ಪ್ರೀತಿಸಿದನು. ಕೆಟ್ಟವರು, ಪಾಪಿಗಳು ಇಂಥ ಜನರೊಂದಿಗೆ ಯೇಸು ಸ್ವಾಮಿ ಸೇರಿ ಅವರ ಜೀವನವನ್ನು ಬದಲಾಯಿಸಿದನು. ಪ್ರೀತಿಯ ನಿಮಿತ್ತವಾಗಿ ಅವರನ್ನು ಪ್ರೀತಿಸಿ ಅವರ ಪಾಪದಿಂದ ಅವರನ್ನು ಹೊರತಂದನು. ಇದು ಯೇಸುವಿನ ಪ್ರೀತಿ. ಯೇಸು ನಮಗೆ ಪ್ರೀತಿ ಮಾಡುವಂಥದ್ದನ್ನು ಕಲಿಸುತ್ತಾ ಇದ್ದಾನೆ, ತೋರಿಸುತ್ತಾ ಇದ್ದಾನೆ. ಪಾಪಿಗಳಾದರೂ ಕೆಟ್ಟವರಾದರೂ ಅವರಲ್ಲಿ ಪರಿವರ್ತನೆ ಸಾಧ್ಯ. ಆ ಸಾಧ್ಯತೆ ಹೇಗೆಂದರೆ ಪ್ರೀತಿ ಮಾಡುವುದರಿಂದ ಸಾಧ್ಯ. ಇಲ್ಲಿ ಯೇಸು ಸ್ವಾಮಿ ಹೇಳಿದಂಥ ಮಾತು, ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ, ಅಂದರೆ ನಿಸ್ವಾರ್ಥವಾದಂಥ ಪ್ರೀತಿ, ಅಂದರೆ ನಿರಂತರವಾದಂಥ ಪ್ರೀತಿ, ನಿಷ್ಕಳಂಕವಾದಂಥ ಪ್ರೀತಿ. ಕರ್ತನಲ್ಲಿ ಪ್ರೇರೆ, ಈ ಹೊತ್ತು ನಾವು ನೋಡುವಂಥ ಪ್ರೀತಿ ಕ್ಷಣಿಕ ಮಾತ್ರ ಇರುವಂಥ ಪ್ರೀತಿಯಾಗಿರಬಹುದು, ಅಥವಾ ಯಾವುದಾದರೂ ಒಂದು ವಿಚಾರ ಅಥವಾ ಅಗತ್ಯತೆ ಪೂರೈಸಬೇಕಾಗಿದೆ ಅದಕ್ಕೋಸ್ಕರವಾಗಿ ಪ್ರೀತಿ ಮಾಡುವಂಥದ್ದಾಗಿರಬಹುದು, ಅಥವಾ ನಮ್ಮನ್ನು ಪ್ರೀತಿ ಮಾಡುವವರು ಅವರು ನಮ್ಮನ್ನು ಪ್ರೀತಿ ಮಾಡುವವರೆಗೂ ನಾವು ಅವರಿಗೆ ಪ್ರೀತಿ ತೋರಿಸುವಂಥವರಾಗಿರಬಹುದು, ಅಥವಾ ಅವರಿಂದ ನಮಗೆ ಏನಾದರೂ ಉಪಯೋಗವಾಗುತ್ತದೆ ಎಂಬಂಥ ಆ ಒಂದು ಕಾರಣಕ್ಕೋಸ್ಕರವಾಗಿ ನಾವು ಮತ್ತೊಬ್ಬರನ್ನು ಪ್ರೀತಿ ಮಾಡುವಂಥವರಾಗಿರಬಹುದು. ಆದರೆ ಯೇಸು ಸ್ವಾಮಿ ತೋರಿಸುವಂಥ ಪ್ರೀತಿ
ಯೇಸುಸ್ವಾಮಿ ಹೇಳುವಂಥ ಮಾತೇನೆಂದರೆ, ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ. ಅಂದರೆ ಯೇಸುವನ್ನು ಬಿಟ್ಟು ದೂರ ಹೋದರೂ, ಯೇಸು ನಾನು ಅರಿಯೆ ಎಂಬುದಾಗಿ ಹೇಳಿದ್ದರೂ, ಯೇಸು ಸ್ವಾಮಿ ತನಗೆ ಎಲ್ಲ ದೇವರಿಂದ ಬಂದಿದೆ ಎಂಬುದಾಗಿ ಹೇಳಿದರೂ ಅದನ್ನು ನಂಬದೇ ಹೋದಂಥವರಾಗಿದ್ದರು, ಯೇಸುವಿನ ಪ್ರೀತಿ ಬದಲಾಗಲಿಲ್ಲ. ಯೇಸುವಿನ ಪ್ರೀತಿ ಬದಲಾಗಲೇ ಇಲ್ಲ. ನಿಜವಾದಂಥ ಪ್ರೀತಿ ನಿರಂತರವಾಗಿರುವಂಥದ್ದಾಗಿದೆ. ನಿಜವಾದಂಥ ಪ್ರೀತಿ, ಯೇಸುವಿನ ಪ್ರೀತಿ ಪಾಪದಲ್ಲಿದ್ದಂಥವರನ್ನು ಪರಿವರ್ತಿಸಿ ಅವರ ಜೀವನವನ್ನು ಪಾವನ ಮಾಡುವಂಥದ್ದು, ರಕ್ಷಣೆಗೆ ನಡೆಸುವಂಥ ಪ್ರೀತಿಯಾಗಿದೆ. ಕರ್ತನಲ್ಲಿ ಪ್ರಿಯರೇ, ಇಂಥ ಪ್ರೀತಿಯನ್ನು ಸಾರುವಂಥ ಸ್ವಾಮಿ ನಮ್ಮಿಂದ ಅಪೇಕ್ಷಿಸುವಂಥದ್ದೇನೆಂದರೆ, ನಾವು ಇತರರನ್ನು ಪ್ರೀತಿಸಬೇಕು. ಯೇಸು ನಮ್ಮನ್ನು ಪ್ರೀತಿಸಿದ ಮೇರೆಗೆ ಪ್ರೀತಿಸಬೇಕು. ಹಾಗಾದರೆ ನಾವು ಯಾರಾದರೂ ಮತ್ತೊಬ್ಬರನ್ನು ಹಾಗೆ ಮಾಡುವುದಕ್ಕೆ ಸಾಧ್ಯವಿದೆಯಾ? ಯೇಸು ಯಾರನ್ನೂ ಹಾಗೆ ಮಾಡಲಿಲ್ಲ. ಯೇಸು ಎಲ್ಲರನ್ನೂ ಪ್ರೀತಿಸಿದನು. ಎಷ್ಟರ ಮಟ್ಟಿಗೆ ಯೇಸುವಿನ ಪ್ರೀತಿ ಎಂಬುದಾಗಿ ನಾವು ನೋಡುವುದಾದರೆ, ತನ್ನನ್ನು ಹಿಡಿಲಿಕ್ಕೆ ಬಂದಂಥವರನ್ನು ಯೇಸು ಪ್ರೀತಿ ಮಾಡಿದನು. ಪೇತ್ರನು ಮೆಲ್ಕನ ಕಿವಿಯನ್ನು ಕತ್ತರಿಸಿದಾಗ ಯೇಸು ಸ್ವಾಮಿ ತಕ್ಷಣ ಅವನನ್ನು ಗುಣಪಡಿಸಿದನು. ಯೇಸು ಸ್ವಾಮಿಯ ಮುಖಕ್ಕೆ ಉಗುಳುವಾಗ ಯೇಸು ಸ್ವಾಮಿ ಕೈಗಳಿಗೆ ಮಳೆ ಹೊಡೆದಂಥವರನ್ನು, ಯೇಸು ಸ್ವಾಮಿಯನ್ನು ಅಪಹಾಸ್ಯ ಮಾಡಿದಂಥವರನ್ನು ಯೇಸು ಸ್ವಾಮಿ ಪ್ರೀತಿ ಮಾಡಿದನು. ತಾನು ಮೊದಲು ಹೇಳಿದಂಥ ಮಾತು, ತಂದೆಯೇ ಅವರನ್ನು ಕ್ಷಮಿಸು. ಯೇಸುವಿನ ಪ್ರೀತಿ ಎಲ್ಲ ಗ್ರಹಿಕೆಗೂ ಮೀರಿದಂಥ ಪ್ರೀತಿ. ಎಷ್ಟು ಯೇಸುವಿನ ವಿರುದ್ಧವಾಗಿ ಕಾರ್ಯಗಳನ್ನು ಮಾಡಿದರೂ ಯೇಸು ಇನ್ನೂ ಪ್ರೀತಿಯನ್ನೇ ಮಾಡುವಂಥವನಾಗಿದ್ದನು. ಈ ರೀತಿಯಾದಂಥ ಪ್ರೀತಿಯನ್ನು ಯೇಸು ಸ್ವಾಮಿ ನಮಗೆ ಕಲಿಸುವಂಥವನಾಗಿದ್ದಾನೆ. ಇದು ಆಜ್ಞೆಯಾಗಿದೆ. ನಾವು ಪ್ರೀತಿಸಲೇಬೇಕು. ಯೇಸುವನ್ನು ಹಿಂಬಾಲಿಸುವುದಾದರೆ ನಾವು ಒಬ್ಬರನ್ನೊಬ್ಬರು ಪ್ರೀತಿಸಲೇಬೇಕು. ಎಂಥವರು ಅಂದರೆ, ನಮ್ಮನ್ನು ವಿರೋಧಿಸುವಂಥವ್ರನ್ನು ಕೂಡ ನಾವು ಪ್ರೀತಿಸಬೇಕೆಂಬುದಾಗಿ ಯೇಸು ಸ್ವಾಮಿ ತಾನು ಹೇಳುವುದು ಮಾತ್ರವಲ್ಲದೆ ಅದರಂತೆ ನಡಕೊಂಡು ಅದನ್ನೇ ಇಡೀ ಲೋಕಕ್ಕೆ ಪ್ರಕಟಿಸಿದ್ದಾನೆ. ಯೇಸುವು ದೇವರ ಚಿತ್ತ ನೆರವೇರಿಸುವುದಕ್ಕೆ ಸರ್ವವನ್ನು ತ್ಯಜಿಸಿ ಈ ಲೋಕಕ್ಕೆ ಬಂದದ್ದು ಮಾತ್ರವಲ್ಲದೆ, ಯೇಸು ಸ್ವಾಮಿ ತನ್ನ ಪ್ರೀತಿಯನ್ನು ಈ ಲೋಕದಲ್ಲಿ ಇನ್ನೂ ಹೆಚ್ಚಾಗಿ ಬಲವಾಗಿ ತೋರಿಸಲಿಕ್ಕೆ ಆ ಘೋರವಾದಂಥ ಮರಣವನ್ನು, ಕ್ರೂಜೆಯನ್ನು ಹೊತ್ತು ಮಳೆಗಳು ಜಿಡದಂಥ ಕೈಗಳು, ಮುಳ್ಳಿನ ಕಿರೀಟವನ್ನು ಹಾಕಿದಂಥ ಆ ತಲೆ, ರಕ್ತ ಸುರಿಯುವಂಥ ದೇಹ, ಇಷ್ಟೆಲ್ಲ ಇದ್ದರೂ ಆತನಾದರೂ ಏನನ್ನೂ ಮಾತಾಡಲಿಲ್ಲ. ಯಾವ ರೀತಿಯಲ್ಲೂ ಯಾರನ್ನೂ ಶಪಿಸಲಿಲ್ಲ. ಇನ್ನೂ ಯೇಸು ಮತ್ತೊಬ್ಬರನ್ನೇ ಪ್ರೀತಿ ಮಾಡುವಂಥದ್ದನ್ನು ತೋರಿಸಿದನು. ಆ ಕ್ರೂಜೆ ಪ್ರೀತಿಯ ಸಂಕೇತವಾಗಿ ನಿಂತು. ಯೇಸು ಸ್ವಾಮಿಯ ಪ್ರೀತಿ ಶ್ರೇಷ್ಠವಾದಂಥ ಪ್ರೀತಿ. ಪ್ರೀತಿ, ನಂಬಿಕೆ, ನಿರೀಕ್ಷೆ, ಈ ಮೂರಲ್ಲಿ ದೊಡ್ಡದು ಪ್ರೀತಿಯೇ ಎಂಬುದಾಗಿ ಪೌಲನು ಹೇಳುವಂಥದ್ದನ್ನು ಕ್ರೂಜೆಯಲ್ಲಿ ಯೇಸು ಸ್ವಾಮಿ ಸ್ಥಾಪಿಸಿದನು. ಯೇಸು ಸ್ವಾಮಿ ಅದನ್ನು, ತನ್ನ ಪ್ರೀತಿಯನ್ನು ಆ ಕ್ರೂಜೆಯಲ್ಲಿ ಪ್ರಕಟಿಸಿದನು. ಎಷ್ಟು ವಿರುದ್ಧವಿದ್ದರೂ, ಎಷ್ಟು ಅಪಹಾಸ್ಯ ಇದ್ದರೂ, ಎಷ್ಟು ನೋವಿದ್ದರೂ, ಘೋರವಾದಂಥ ಮರಣ ಇದ್ದರೂ, ಯೇಸು ಎಲ್ಲರನ್ನು ಪ್ರೀತಿಸಿ ಒಬ್ಬನಾದರೂ ನಾಶವಾಗಬಾರದೆಂಬುದಾಗಿ ದೇವರ ಬಳಿಗೆ ಎಲ್ಲರನ್ನು ಸೇರಿಸುವುದಕ್ಕೋಸ್ಕರವಾಗಿ ಆ ಪ್ರೀತಿಯನ್ನು ಕ್ರೂಜೆಯಲ್ಲಿ ತೋರಿಸಿದನು. ಕರ್ತನಲ್ಲಿ ಪ್ರಿಯರೇ, ಯೇಸುವನ್ನು ಹಿಂಬಾಲಿಸುವವರು ನಾವು ಯೇಸುವಿನ ಪ್ರೀತಿಯನ್ನು ಲೋಕಕ್ಕೆ ಹಂಚುವಂಥವರಾಗಬೇಕು. ಯೇಸುವನ್ನು ಅಂಗೀಕರಿಸುವಂಥ ನಾವು ನಮ್ಮಲ್ಲಿ ಹಗೆತನ, ಹೊಟ್ಟೆ ಕಿಚ್ಚು, ವೈಮನಸ್ಸು ಇರುವುದೇ ಆದರೆ ಅದೆಲ್ಲವನ್ನು ತೆಗೆದುಹಾಕಿ ತ್ಯಜಿಸಿ ಯೇಸುವಿನ ಪ್ರೀತಿಯನ್ನು ಮತ್ತೊಬ್ಬರಿಗೆ ಮುಟ್ಟಿಸುವಂತೆಯೂ, ಯೇಸುವಿನ ಪ್ರೀತಿ ನಮ್ಮ ಮೂಲಕವಾಗಿ ಅವರ ಜೀವನ ಬದಲಾಯಿಸುವಂತೆ ನಾವು
ಯೇಸುವಿನ ಪ್ರೀತಿಯನ್ನು ತೋರುವಂಥವರಾಗಬೇಕು. ಯೇಸುವಿನ ಪ್ರೀತಿ ನಮ್ಮ ಮೂಲಕವಾಗಿ ಮತ್ತೊಬ್ಬರಲ್ಲಿ ಹರಡಬೇಕು. ಇದೇ ನಾವುಗಳು ಯೇಸುವಿನ ಆಜ್ಞೆ ಪಾಲಿಸಿದಂತಾಗುವುದು. ನಾವು ಈ ಲೋಕದಲ್ಲಿ ಯೋಹಾನನು ಬರೆದ ಹಾಗೆ ಕಾಣದ ದೇವರನ್ನು ಪ್ರೀತಿಸುತ್ತೇವೆ ಎಂಬುದಾಗಿ ಹೇಳಿಕೊಂಡು ಕಾಣುವಂಥ ಸಹೋದರನನ್ನು ಹಾಗೆ ಮಾಡಿದರೆ ದೇವರನ್ನು ಪ್ರೀತಿ ಮಾಡುವಂಥದ್ದು ಕಪಟತನ, ಅದು ಸಾಧ್ಯವೇ ಇಲ್ಲ. ಕರ್ತನಲ್ಲಿ ಪ್ರಿಯರೆ, ನಮ್ಮನ್ನು ಪ್ರೀತಿ ಮಾಡಿದಂಥವ್ರನ್ನ ಮಾತ್ರ ಪ್ರೀತಿ ಮಾಡುವುದಲ್ಲ, ನಮ್ಮನ್ನು ಹಿಂಸಿಸುವಂಥವ್ರನ್ನು ಹಾಗೆ ಮಾಡುವಂಥವರನ್ನು ಪ್ರೀತಿಸುವಂಥದ್ದೇ ಯೇಸು ತೋರಿಸಿಕೊಟ್ಟಂಥ ಮಾದರಿ. ಯೇಸುವಿನ ಆಜ್ಞೆಯಂತೆ, ಯೇಸುವಿನ ಮಾದರಿಯಂತೆ ನಾವು ಪ್ರೀತಿ ಮಾಡೋಣ. ಪ್ರೀತಿಯೇ ಕ್ರೈಸ್ತರ ಸಂಕೇತ. ಕ್ರಿಸ್ತನನ್ನು ಹಿಂಬಾಲಿಸುವಂಥ ಪ್ರತಿಯೊಬ್ಬರೂ ಮತ್ತೊಬ್ಬರನ್ನು ಪ್ರೀತಿಸುವಾಗಲೇ ಆತನವರು ಎಂಬುದಾಗಿ ಎಣಿಸಿಕೊಳ್ಳಲಿಕ್ಕೆ ಸಾಧ್ಯ. ಆ ಪ್ರೀತಿಯೇ ಈ ಲೋಕದಲ್ಲಿ ಕುಟುಂಬಗಳನ್ನು ಬದಲಾಯಿಸಬಲ್ಲ ಪ್ರೀತಿ, ಸಮುದಾಯಗಳನ್ನು ಬದಲಾಯಿಸುವಂಥ ಶಕ್ತಿಯುಳ್ಳ ಪ್ರೀತಿ. ಈ ಯೇಸುವಿನ ಪ್ರೀತಿ ನಮ್ಮಲ್ಲಿದ್ದು ಆ ಪ್ರೀತಿ ಲೋಕದಲ್ಲಿ ಎಲ್ಲ ಕಡೆಗಳಲ್ಲಿ ಹರಡಲಿ. ಕರ್ತನೇ, ದಯಾಮಯ ಸ್ವಾಮಿಯೇ, ನಿನ್ನ ಪ್ರೀತಿಯನ್ನು ನಾವು ಅನುಭವಿಸುತ್ತಾ ಆ ಪ್ರೀತಿಯನ್ನು ಮತ್ತೊಬ್ಬರಿಗೆ ನಾವು ಹಂಚುವಂತೆ ನಮ್ಮನ್ನು ಬಲಪಡಿಸು ಸ್ವಾಮಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ದೀನತೆಯಿಂದ ಬೇಡಿದ್ದೇವೆ ತಂದೆಯೇ, ಆಮೆನ್.